ಎರಡು ನಿಮಿಷ ನನ್ನ ಸಮಯ ಕೊಡಿ. ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ, ನಿಮ್ಮ ಅಪ್ಪ ಅಮ್ಮನ ಟ್ರೂ ಲವ್ ತೋರಿಸೋದಕ್ಕೋಸ್ಕರ ಆ ಎರಡು ನಿಮಿಷ ಆದ್ಮೇಲೆ ನಿಮ್ಮ ಇಷ್ಟ ನೀವು ಏನು ಬೇಕಾದ್ರೂ ಮಾಡ್ಕೋಬೋದು. ಟೂ ಮಿನಿಟ್ಸ್. ಯಾರು ಕಣ್ಮುಚ್ಚಂಗಿಲ್ಲ, ಯಾರು ಕಣ್ಮುಚ್ಚಂಗಿಲ್ಲ, ಜಸ್ಟ್ ಲುಕ್ ಹಿಯರ್, ಜಸ್ಟ್ ಲುಕ್ ಹಿಯರ್. Just look here. Just imagine. Just imagine. Just imagine. Just imagine. All are sitting in a classrooms. Just imagine. Ellaru classroom alli kutkondidiri. Lectures are very, very serious in teaching. Just imagine. Nimma teachers tumba serious teach martta idare. ನೀವು ಅವ್ರ ಲೆಸನ್ ಕೇಳ್ತಾನೇ ಇದ್ದೀರಿ. ಜಸ್ಟ್ ಇಮ್ಯಾಜಿನ್. ನೀವು ಲೆಸನ್ ತುಂಬ ಸೀರಿಯಸ್ಸಾಗಿ ಕೇಳ್ತಾನೇ ಇದ್ದೀರಿ. ಅವರು ತುಂಬ ಸೀರಿಯಸ್ಸಾಗಿ ಪಾಠ ಮಾಡ್ತಾನೇ ಇದ್ದಾರೆ. ನೀವು ಅವ್ರ ಪಾಠ ಕೇಳ್ತಾನೇ ಇದ್ದೀರಿ. ಜಸ್ಟ್ ಇಮ್ಯಾಜಿನ್, ಪಾಠ ಕೇಳ್ತಾನೇ ಇದ್ದೀರಿ, ಪಾಠ ಕೇಳ್ತಾನೇ ಇದ್ದೀರಿ. ಎಕ್ಸಾಮ್ಸ್ ಆಸ್ ವೆರಿ ನಿಯರ್. ಯು ಆರ್ ಚಾಲೆಂಜ್ ಈಸ್ ರೆಡಿ. ಕಾಲೇಜ್ಗೆಲ್ಲ ಟಾಪರ್ ಆಗಬೇಕು, ಯೂನಿವರ್ಸಿಟಿಯಲ್ಲಿ ರ್ಯಾಂಕ್ ತಗೋಬೇಕಂತೇಳಿ ಚಾಲೆಂಜ್ ಮಾಡಿ, ಕಾನ್ಸಂಟ್ರೇಟ್ ಮಾಡಿ, ಲೆಸನ್ ಕೇಳ್ತಾನೇ ಇದ್ದೀರಿ. ಜಸ್ಟ್ ಇಮ್ಯಾಜಿನ್, ಚಾಲೆಂಜ್ ಮಾಡಿ, ಕಾನ್ಸಂಟ್ರೇಟ್ ಮಾಡಿ, ಲೆಸನ್ ಕೇಳ್ತಾನೇ ಇದ್ದೀರಿ. ಜಸ್ಟ್ ಇಮ್ಯಾಜಿನ್, ಪಾಠ ಕೇಳ್ತಾನೇ ಇದ್ದೀರಿ, ಪಾಠ ಕೇಳ್ತಾನೇ ಇದ್ದೀರಿ, ಪಾಠ ಕೇಳ್ತಾನೇ ಇದ್ದೀರಿ. ಆ ಟೈಮಲ್ಲಿ ಆಫೀಸ್ ರೂಮ್ಗೆ ಒಂದು ಫೋನ್ ಬರುತ್ತೆ. ಫೋನ್ ಮಾಡಿದ್ರೆ ನಿಮ್ಮನ್ನೇ 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 ಕರೆ ಕೇಳ್ತಾರೆ. ನೀವು ತುಂಬ ಸೀರಿಯಸ್ ಆಗಿ ಪಾಠ ಕೇಳ್ತಾನೇ ಇದ್ದೀರಿ. ಪ್ರಿನ್ಸಿಪಲ್ ಮ್ಯಾಮ್ ಪಿ ಒನ್ ಕರೆದು ಗೋನ್ ಕಾಲ್ ದ ಬಾಯ್ ಆ್ಯಂಡ್ ಗರ್ಲ್ ಟು ದ ಪ್ರಿನ್ಸಿಪಲ್ ಚೇಂಬರ್ ಅಂತ. ನಿಮ್ಮನ್ನೇ ನಿಮ್ಮನ್ನೇ ಪಿ ಒನ್ ನಿಮ್ಮ ಕ್ಲಾಸ್ ರೂಮ್ ಹತ್ರ ಬರ್ತಾರೆ. ಜಸ್ಟ್ ಇಮ್ಯಾಜಿನ್, ಪಿ ಒನ್ ನಿಮ್ಮ ಕ್ಲಾಸ್ ರೂಮ್ ಹತ್ರ ಬರ್ತಾರೆ. ಕ್ಲಾಸ್ ಡೋರ್ ಕ್ಲೋಸ್ ಆಗಿರುತ್ತೆ. ಪಿ ಒನ್ ಬಂದು ನಿಧಾನವಾಗಿ ಡೋರ್ ಓಪನ್ ಮಾಡ್ತಾರೆ. ಓಪನ್ ಮಾಡಿದ ತಕ್ಷಣ ಅಲ್ಲಿ ಸರ್ ಮ್ಯಾಮ್ ಕ್ಲಾಸ್ ಮಾಡ್ತಿರ್ತಾರೆ. ಸರ್, ಮೇಡಮ್, ಆ ಹುಡುಗನ ಹುಡುಗಿನ ಆಫೀಸ್ ರೂಮ್ ಕಳಿಸ್ಬೇಕಂತೆ, ಪ್ರಿನ್ಸಿಪಲ್ ಮೇಡಮ್ ಕರಿತಿದ್ದಾರೆ ಅಂತಾರೆ. ಸರ್ ಮೇಡಮ್ ಹೋಗಪ್ಪ, ಹೋಗಮ್ಮ ಹೋಗು, ಆಫೀಸ್ ರೂಮ್ಗೆ ಹೋಗ್ಬೇಕಂತ ಹೋಗು ಅಂತೇಳಿ ನಿಮ್ಮನ್ನು ಕ್ಲಾಸ್ ರೂಮ್ ಒಳಗಡೆ ಕಳಿಸ್ತಾರೆ, ಕ್ಲಾಸ್ ರೂಮಿಂದ ಹೊರಗಡೆ ಕಳಿಸ್ತಾರೆ. ಜಸ್ಟ್ ಇಮ್ಯಾಜಿನ್, ಆ ಕ್ಲಾಸ್ ರೂಮಿಂದ ಹೊರಗಡೆ ಬಂದಿದ ತಕ್ಷಣ ಒಂಚೂರು ಭಯ ಆಗುತ್ತೆ. ಏ, ಬೆಳಿಗ್ಗೆ ಪ್ರೇಯರ್ ಮಾಡ್ಬೇಕಾದ್ರೆ ಏ ತಪ್ಪು ಮಾಡಿದ್ನ? ಸಿ ಸಿ ಕ್ಯಾಮ್ರಾಸಲ್ಲಿ ಏನು ಚೆಕ್ ಮಾಡಿದ್ರ? ಅಲ್ಲಿ ಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ವೀಲಿಂಗ್ ಮಾಡ್ತಿದ್ದು ಅದನ್ನ ಯಾರಾದ್ರೂ ನೋಡ್ಬಿಟ್ರ? ಅಲ್ಲಿ ಬಸ್ ಸ್ಟಾಪಲ್ಲಿ ಕಂಡಕ್ಟರ್ ಬಸ್ ನಿಲ್ಸಿಲ್ಲ ಅಂತೇಳಿ ಅವ್ನ ಮೇಲೆ ಜಗಳ ಮಾಡ್ದು ಅದನ್ನ ಯಾರಾದ್ರೂ ನೋಡ್ಬಿಟ್ರ? ನಮ್ಮ ಏರಿಯಾ, ನಮ್ಮ ಊರಲ್ಲಿ, ನಮ್ಮ ಏರಿಯಾದಲ್ಲಿ ಗಣೇಶ ಕೂಡಿಸಿತ್ತು, ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತಿದ್ದೆ ಅದನ್ನ ಯಾರಾದ್ರೂ ನೋಡಿದ್ರ? ಅಲ್ಲಿ ಕಿಡಿಗಿ ಕಿತ್ತಾಕ್ಬಿಟ್ಟೆ ಅದನ್ನ ಯಾರಾದ್ರೂ ನೋಡಿದ್ರ? ಹೋಮ್ವರ್ಕ್ ಅಸೈನ್ಮೆಂಟ್ ಮಾಡಿ ಅಂತ ಯಾರು ಕಂಪ್ಲೇಂಟ್ ಮಾಡ್ತಾ ಸೋ ಮೆನಿ ಕ್ವಶನ್ಸ್ ಅಲ್ಲಿ ಪಿ ಒನ್ ಒಂದು ಕ್ವಶನ್ ಕೇಳ್ತೀರಿ, ಅಂಕಲ್, ಆಂಟಿ, ಏನಕ್ಕೆ ಪ್ರಿನ್ಸಿಪಲ್ ಮ್ಯಾಮ್ ನಮ್ಮನ್ನು ಕರಿತಾ ಇರೋದು ಅಂತ. ಏ, ಅದೇನೋ ಗೊತ್ತಿಲ್ಲಪ್ಪ, ಗೊತ್ತಿಲ್ಲಮ್ಮ, ಹೋಗು ಆಫೀಸ್ ರೂಮ್ಗೆ ಹೋಗ್ಬೇಕು, ಹೋಗು ಅಂತೇಳಿ ನಿಮ್ಮನ್ನು ಆಫೀಸ್ ರೂಮ್ ಕಡೆ ಕಳಿಸಿ ಅವ್ರು ಬೇರೆ ಕಡೆಗೆ ಹೋಗ್ತಾರೆ. ಜಸ್ಟ್ ಇಮ್ಯಾಜಿನ್, ಅದೇ ಭಯದಲ್ಲೇ ಏನಕ್ಕೆ ಸರ್ಕ ಏನಕ್ಕೆ ಮೇಡಮ್ ಕರೆಸಿದ್ದು, ಯಾರು ಬಂದಿದ್ದಾರೆ, ಏನಂತೇಳಿ ಅದೇ ಭಯದಲ್ಲೇ ನೂರೆಂಟು ಪ್ರಶ್ನೆಯಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆ ಆಗ್ತಾ, ಹೆಜ್ಜೆ ಮೇಲೆ ಹೆಜ್ಜೆ ಆಗ್ತಾ ಆ ಥರ್ಡ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಸ್ಟೇರ್ ಕೇಸ್ ನಿಧಾನವಾಗಿ ಥರ್ಡ್ ಫ್ಲೋರ್ ಸ್ಟೇರ್ ಕೇಸ್ ಇಳಿತಾ ಸೆಕೆಂಡ್ ಫ್ಲೋರ್ ಬರ್ತಾ ಇದ್ದೀರಿ. ಜಸ್ಟ್ ಇಮ್ಯಾಜಿನ್, ಅಲ್ಲಿಂದ ಹೆಜ್ಜೆ ಮೇಲೆ ಹೆಜ್ಜೆ ಆಗ್ತಾ, ಹೆಜ್ಜೆ ಮೇಲೆ ಹೆಜ್ಜೆ ಆಗ್ತಾ ಏನಕ್ಕೆ ಮ್ಯಾಮ್ ಕರಿತಾ ಇದ್ರಂತ ಹೇಳಿ ಸೆಕೆಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಸ್ಟೇರ್ ಕೇಸ್ ಇಳಿತಾ ಫಸ್ಟ್ ಫ್ಲೋರ್ ಬರ್ತಾ ಇದ್ದೀರಿ. ಜಸ್ಟ್ ಇಮ್ಯಾಜಿನ್, ಅಲ್ಲಿಂದ ಯಾರಾದರೂ ನನ್ನ ಫ್ರೆಂಡ್ಸ್ ಬಂದಿದಾರ, ಯಾರಾದರೂ ಕಂಪ್ಲೇಂಟ್ ಮಾಡಿದ್ರ, ಏನಂತೇಳಿ ನೂರೆಂಟು ಪ್ರಶ್ನೆಯಲ್ಲಿ ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸ್ಟೇರ್ ಕೇಸ್ ಇಳಿತಾ ಗ್ರೌಂಡ್ ಫ್ಲೋರ್ ಬರ್ತಾ ಇದ್ದೀರಿ. ಜಸ್ಟ್ ಇಮ್ಯಾಜಿನ್, ಗ್ರೌಂಡ್ ಫ್ಲೋರಿಂದ ಆಫೀಸ್ ರೂಮ್ ಕಡೆಗೆ ಹೋಗ್ತಾ ಇದ್ದೀರಿ. ಜಸ್ಟ್ ಇಮ್ಯಾಜಿನ್, ಆಫೀಸ್ ರೂಮ್ ಡೋರ್ ಕಡೆಗೆ ಎಂಟ್ರಿ ಆಗ್ತಾ ಇದ್ದೀರಿ. ಜಸ್ಟ್ ಇಮ್ಯಾಜಿನ್, ಆಫೀಸ್ ರೂಮ್ ಡೋರ್ ಹತ್ರ ಎಂಟ್ರಿ ಆಗ್ತಾ ಇದ್ದೀರಿ. ಜಸ್ಟ್ ಇಮ್ಯಾಜಿನ್, ಆಫೀಸ್ ರೂಮ್ ಡೋರ್ ಹತ್ರ ಎಂಟ್ರಿ ಆದ್ರಿ. ಜಸ್ಟ್ ಇಮ್ಯಾಜಿನ್, ಆಫೀಸ್ ರೂಮ್ ಒಳಗಡೆ ಎಂಟ್ರಿ ಆದ್ರಿ. ಜಸ್ಟ್ ಇಮ್ಯಾಜಿನ್, ಆಫೀಸ್ ರೂಮ್ ಒಳಗಡೆ ಎಂಟರ್ ಆಗಿದ ತಕ್ಷಣ ನಿಮ್ಮ ಪ್ರಿನ್ಸಿಪಲ್ ಮ್ಯಾಮು, ಏ, ಫೋನ್ ಫಾರ್ ಯು ಸೀಪ ಸೀಮಾ, ಅವ್ರು ಯಾರೋ ಬೆಳಗ್ಗೆಯಿಂದ ಒಂದು ಎರಡು ಮೂರು ಸರಿ ಫೋನ್ ಮಾಡಿ ನಿಮ್ಮ ರಿಲೇಟಿವ್ಸ್ ಅಂತೆ, ಅದೇನೋ ಕೇಳಪ್ಪ ಕೇಳಮ್ಮ ಅಂತಾರೆ. ಮೇಡಮ್, ನಮ್ಮ ರಿಲೇಟಿವ್ಸಾ? ನಮ್ಗೆ ಯಾರು ಮೇಡಮ್ ಫೋನ್ ಮಾಡಿದ್ದು? ಕೊಡಿ ಮೇಡಮ್ ಫೋನ್ ಅಂತೇಳಿ ಆ ಫೋನ್ ತೊಗೊಂಡು ಕಿವಿಯಲ್ಲಿ ಇಟ್ಕೊತೀರಿ. ಜಸ್ಟ್ ಇಮ್ಯಾಜಿನ್, ಆ ಕಡೆಯಿಂದ ನಿಮ್ಮ ರಿಲೇಟಿವ್ಸ್ ಫೋನ್ ಮಾಡಿರ್ತಾರೆ. ಫೋನ್ ಮಾಡಿದ್ರು ನಿಮ್ಗೊಂದು ಮೆಸೇಜ್ ಕೊಡ್ತಾರೆ, ಸಾರಿ ಪುಟ, ದೇರ್ ಇಸ್ ನೋ ಮೋರ್ ಯುವರ್ ಪೇರೆಂಟ್ಸ್. ಬೆಳಗ್ಗೆ ಅಪ್ಪ ಅಮ್ಮ ಇಬ್ರು ಆಕ್ಸಿಡೆಂಟಲ್ಲಿ ಡೆತ್ ಆದ್ರು ಅಂತ ಸಣ್ಣ ಮೆಸೇಜ್ ಬೀಳುತ್ತೆ. ಜಸ್ಟ್ ಇಮ್ಯಾಜಿನ್, ನಾನು ಜಸ್ಟ್ ಇಮ್ಯಾಜಿನ್ ಅಂದಿದ್ದಕ್ಕೆ ಸುಮಾರು ಜನ ಗರ್ಲ್ಸ್ ಕಣ್ಣಲ್ಲಿ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ, ಕೆಲವು ಬಾಯ್ಸ್ ಕಣ್ಣು ನೀರು ಬರ್ತಿದೆ, ಇನ್ ಕೆಲವು ಗರ್ಲ್ಸ್ ಕಣ್ಣು ಕೆಂಪಗಾಗಿದೆ. ಬರೀ ಜಸ್ಟ್ ಇಮ್ಯಾಜಿನ್ ಅಂದಿದ್ದಕ್ಕೆ ರಿಯಲ್ ಆಗಿದ್ರೆ ಏನ್ ಮಾಡ್ತೀರಿ? ಓಟ್ ಹೇಳು, ಐ ಆಮ್ ದ ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್, ಐ ಆಲ್ ಟೈಪ್ ಆಫ್ ಪವರ್, ಐ ಕ್ಯಾನ್ ಸೇಲ್ ಎನಿ ಕಂಟೆಂಟ್ ಎನಿ ಟೈಮ್. ಇಡೀ ಪ್ರಪಂಚಕ್ಕೆ ಅಗರ್ಭಶ್ರೀಮ್ ಅಂತ, ನಾನು ಇಡೀ ಪ್ರಪಂಚನ ಸೇಲ್ ಮಾಡೋಂತ ಪವರ್ಸ್ ನನಗಿದೆ. ಇಡೀ ಪ್ರಪಂಚನ ಸೇಲ್ ಮಾಡಿ ನಾನು ನಿಂಗೆ ದುಡ್ಡು ಕೊಡ್ತೀನಿ. ನಂಗೆ ಅಮ್ಮ ಇಲ್ಲ, ವಾಪಸ್ ನಂಗೆ ಅಮ್ಮ ಅಂತ ಕೊಡಂದ್ರೆ ವಾಪಸ್ ನಿಂಗೆ ಅಮ್ಮ ಬರಲ್ಲ, ವಾಪಸ್ ನಿಂಗೆ ಅಪ್ಪನೂ ಬರಲ್ಲ. ಸಿ, ಅಪ್ಪ ಅಮ್ಮ ನಮ್ಮ ಹತ್ರ ಇದ್ದಾಗ ಅವ್ರ ಪ್ರೀತಿನೇ ನಾವು ಕೊಡಲ್ಲ, ಅಸಭ್ಯಾಗಿ ಮಾತಾಡ್ತೀವಿ, ರೂಢಾಗಿ ಮಾತಾಡ್ತೀರಿ. ಅದೇ ಅಪ್ಪ ಅಮ್ಮ ನಮ್ಮಿಂದ ಒಂಚೂರು ದೂರ ಆಗ್ತಿದಾರೆ ಅಂದ್ರೆ ನಮ್ಮ ಬಾಡಿ ಅನ್ನೋ ಎಲ್ಲ ಪಾರ್ಟ್ಸು ಹಿಂಗೆ ವಿಲಿ 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 ಅಂತ ಒದ್ದಾಡ್ತಲ್ಲ, ಇದೇ ಅಪ್ಪ ಅಮ್ಮನ ಟ್ರೂ ಲವ್, ಇದೇ ಅಪ್ಪ ಅಮ್ಮನ ಪ್ರೀತಿ. ಸುಮಾರು ಜನ ಬಾಯ್ಸ್ ಗರ್ಲ್ಸು
ಬೆಳಗ್ಗೆ ಟಿಫನ್ ತಿನ್ಕೊಂಡು ಹೋಗುವಂತ ಅಮ್ಮ ಅಂದ್ರೆ ಈ ಟಿಫನ್ ನಿನ್ ಮುಖ ಇದ್ದಂಗೆ ತಿನ್ಬಿಟ್ಟು ಹೋಗು ನಂಗೆ ಬೇಡ ಹೋಗು ಅಂತ ಹೇಳ್ತಿಲ್ಲ ಪಾಪ ನಿನ್ನ ಫೇವ್ರೆಟ್ ಪರ್ಸನ್ ನಿನ್ನ ತಾಯಿ ಅಯ್ಯೋ ಬೆಳಗ್ಗೆ ಮಗ ಟಿಫನ್ ತಿಂದಿಲ್ಲ ಮಗಳ ಲಂಚ್ ಬಾಕ್ಸ್ ತಗೊಂಡೋಗಿಲ್ಲ ಸಾಯಂಕಾಲ ಬರ್ಸು ಎಷ್ಟು ಸುಸ್ತಾಗಿರೋ ಅಂತ ಹೇಳಿ ಆ ನಿನ್ನ ಫೇವ್ರೆಟ್ ಪರ್ಸನ್ ನಿನ್ನ ಜನ್ಮ ಕೊಟ್ಟ ನಿನ್ನ ತಾಯಿ ಕೂಡ ಟಿಫನ್ ಊಟ ತಿಂದಿರ ಬಾಗ್ಲಲ್ಲಿ ನಿಂತ್ಕೊಂಡು ಕಾಯ್ತಿರ್ತಾಳ ನಿಮ್ಗೋಸ್ತಾಯಿ ಅಂತ ಅಮ್ಮನ ಬೈಕೊಳ್ತೀರಿ ಅಂತ ಅಮ್ಮನ್ ಸುಳ್ಳು ಹೇಳ್ತೀರಿ ಅಸಭ್ಯಾಗಿ ಮಾತಾಡ್ತೀರಿ ಲವ್ ಯಾರೋ ನಿಮ್ ಫೇವ್ರೆಟ್ ಪರ್ಸನ್ ಅಂದ್ರೆ ಎಕ್ಸ್ಟ್ರಾ ಒಂದು ಸುಳ್ಳು ಹೇಳ್ತೀರಿ ಅಪ್ಪ ಅಮ್ಮ ಯಾವೊಂದು ಬರ್ತ್ಡೇ ಇದೆ ಟೂ ಮಂತ್ಸ್ ಬಿಫೋರ್ ರೆಡಿ ಆಗ್ತೀಯಾ ಅವ್ನ್ಗೆ ಏನ್ ಗಿಫ್ಟ್ ಕೊಡ್ಬೇಕು ಹೆಂಗ್ ಬರ್ತ್ಡೇ ಪಾರ್ಟಿ ಮಾಡ್ಬೇಕು ಹೆಂಗ್ ಸರ್ಪ್ರೈಸ್ ವಿಶ್ ಮಾಡ್ಕೊಂಡು ಮಾಡ್ಬೇಕು ಅಂತ ನಿನ್ನ ಜನ್ಮ ಕೊಟ್ಟ ನಿನ್ನ ತಾಯಿ ನಿನ್ನ ಫೇವ್ರೆಟ್ ಪರ್ಸನ್ ನಿನ್ನ ಅಮ್ಮನ ಡೇಟ್ ಆಫ್ ಬರ್ತ್ ಎಷ್ಟೋ ಜನ ಗೊತ್ತಿಲ್ಲೇ ಅಪ್ಪನ ಡೇಟ್ ಆಫ್ ಬರ್ತ್ ಎಷ್ಟೋ ಜನ ಗೊತ್ತಿಲ್ಲೇ ಏ ಯಾರು ಫೇವ್ರೆಟ್ ಪರ್ಸನ್ ಅಪ್ಪ ಅಮ್ಮ ನಿನ್ ಫ್ರೆಂಡ್ ಇವತ್ತು ಕಾಲೇಜ್ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಇನ್ನೊಬ್ಬ ಫ್ರೆಂಡ್ ಕೇಳಿದ್ರೆ ಅವ್ರು ಅವ್ರು ಜ್ವರ ಬಂದಿದೆ ಅಂತ ಹೇಳ್ತೀಯಾ ನಿನ್ನ ಹತ್ರ ಮೊಬೈಲ್ ಇಲ್ಲ ಅಂದ್ರೆ ಬೇರೆ ಹತ್ರ ಮೊಬೈಲ್ ಇಸ್ಕೊಂಡು ಯಾಕೆ ಇವತ್ತು ಜ್ವರ ಬಂದಿದ್ಯಾ ಕಾಲೇಜಿಗೆ ಬಂಕ್ ಹಾಕಿ ಬರ್ತೀನಿ ನೀನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಬಿಡು ಅಂತ ಫ್ರೆಂಡ್ಗೆ ಹೇಳ್ತೀಯಾ ಅಮ್ಮ ಬೆಳಗ್ಗೆಯಿಂದ ಸಂಜೆ ತನಕ ಹೊಲದಲ್ಲ ತೋಡಲ್ಲ ಕಷ್ಟಪಟ್ಟು ಬಂದ್ರೆ ಅಮ್ಮನ ಕೈ ನೋವು ಕಾಲು ನೋವು ಬೆನ್ನ ನೋವು ಅಂತ ಅಮ್ಮ ಬಾಯಿ ಬಿಟ್ಟು ಹೇಳಿದ್ರು ಸಹ ಒಂದು ದಿವಸ ಆದ್ರೂ ಅಮ್ಮ ಸಿಕ್ಕಾಪಟ್ಟೆ ಪೇನ್ ಅಂತಿದ್ದಲ್ಲ ಮಾತ್ರೆ ತಗೊಂಡ ಬೆಳಗ್ಗೆ ಟಿಫನ್ ತಿಂದ ಮಧ್ಯಾಹ್ನ ಊಟ ಮಾಡ್ದ ಇವಾಗ ಹೆಂಗಿದೆ ಅಮ್ಮ ನಿಂಗೆ ಪೇನು ಮಾಮ ನಾನು ನಿನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಒಂದೇ ದಿವಸ ಆದ್ರೂ ಅಮ್ಮನ ಪ್ರೀತಿಯಿಂದ ಮಾತಾಡ್ಸ ಅರತ್ತೆ ಕೆಲವು ಬಾಯ್ಸ್ ಗರ್ಲ್ಸ್ ಇಲ್ಲ ಲವ್ ಯಾರ ಫೇವ್ರೆಟ್ ಪರ್ಸನ್ ಅಂದ್ರೆ ಅಪ್ಪ ಅಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ತಪ್ಪು ಮಾಡೋ ಸಹಜ ಇನ್ಕ್ಲೂಡಿಂಗ್ ಮೀ ಐ ಹ್ಯಾವ್ ಡನ್ ಸೋ ಮೆನಿ ಮಿಸ್ಟೇಕ್ಸ್ ಇನ್ ಮೈ ಲೈಫ್ ಆದ್ರೆ ತಪ್ಪನ್ನ ಪದೇ 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 ಮಾಡ್ತಾರೆ ನಮ್ಮನ್ನ ಮುಟ್ಟಾಳ್ರು ಅಂತಾರೆ ಮೂರ್ಖರು ಅಂತಾರೆ ಆ ತಪ್ಪನ್ನ ತಿದ್ಕೊಂಡೋದ್ರೆ ವಿ ಕ್ಯಾನ್ ಕ್ರಿಯೇಟ್ ಸಮ್ ಹಿಸ್ಟ್ರಿ ಇಡೀ ಇತಿಹಾಸನೇ ಸೃಷ್ಟಿ ಮಾಡ್ಬೋದು ವಾಟ್ ಬಾಯ್ಸ್ ಅಂಡ್ ಗರ್ಲ್ಸ್ ಫ್ರಮ್ ಟುಡೇ ಆನ್ವರ್ಡ್ಸ್ ಯು ಕ್ಯಾನ್ ಚೇಂಜ್ ವಾಟ್ ಬಾಯ್ಸ್ ಅಂಡ್ ಗರ್ಲ್ಸ್ ಫ್ರಮ್ ಟುಡೇ ಆನ್ವರ್ಡ್ಸ್ ಯು ಕ್ಯಾನ್ ಚೇಂಜ್ ಫ್ರಮ್ ನೋ ಆನ್ವರ್ಡ್ಸ್ ಯು ಕ್ಯಾನ್ ಚೇಂಜ್ ಏನ್ ಮಾಡ್ಬೇಕು ಚೇಂಜ್ ಆಗ್ಬೇಕಂದ್ರೆ ಜೀವನದಲ್ಲಿ ಯಾವತ್ತಾದ್ರೂ ಒಂದು ದಿವಸ ಆದ್ರೂ ನಿನ್ನ ಜನ್ಮ ಕೊಟ್ಟ ನಿನ್ನ ತಾಯಿ ನಮ್ಮ ಫೇವ್ರೆಟ್ ಪರ್ಸನ್ ಅಲ್ಲ ನಿಮ್ ತಂದೆ ನಿನ್ ಫೇವ್ರೆಟ್ ಪರ್ಸನ್ ಅಲ್ಲ ಯಾವತ್ತಾದ್ರೂ ಒಂದು ದಿವಸ ಆದ್ರೂ ಅಮ್ಮನ ಹತ್ರ ಹೋಗಿ ಅಮ್ಮ ಗೊತ್ತಿದ್ದೋ ಗೊತ್ತಿದ್ರೆ ತಪ್ಪು ಮಾಡ್ದೆ ನಿನ್ ಹಿಂತಿರುಗಿಸಿ ಮಾತಾಡ್ದೆ ಮೊಬೈಲ್ ಯೂಸ್ ಮಾಡ್ತಿದ್ದೆ ನಿಮ್ಗೆ ಗೊತ್ತಿದ್ದೀರಾ ಬೈಕ್ ಕೊಂಡು ಓಡಾಡ್ದೆ ಕಾಲೇಜ್ ಬಂಕ್ ಆಗ್ದೆ ದಯವಿಟ್ಟು ಕ್ಷಮಸಮ ಅಂತೇಳಿ ಯಾವತ್ತಾದ್ರೂ ಒಂದು ದಿವಸ ಆದ್ರೂ ಅಮ್ಮನ ಹತ್ರ ಹೋಗಿ ಅಮ್ಮನ ಕಾಲಿಗೆ ನಮಸ್ಕಾರ ಹಾಕಿ ಅಮ್ಮನ ಗಟ್ಟಿಯಾಗಿ ಹಗ್ ಮಾಡಿ ಅಮ್ಮನ ಸಾರಿ ಕೇಳಿದ್ದೀರಾ ಅಮ್ಮನ ಸಾರಿ ಕೇಳೋದಿಲ್ಲ ಇರುತ್ತೆ ಅಪ್ಪನ ಮೇಲೆ ಗೊಂಡಾಡ್ಕೊಳಕ್ಕೂ ನಿಮ್ ಟೈಮ್ ಇರಲ್ಲ ನೀನ್ ಹಗ್ ಮಾಡಿ ಸಾರಿ ಕೇಳಕ್ಕೆ ಇರುತ್ತೆ ನಿಮ್ಗೆ ಟೈಮು ಟುಡೇ ಇಸ್ ಯುವರ್ ಡೇ ಡೈರಿಯಲ್ಲಿ ಬರ್ದಿಟ್ಕೊಳ್ಳಿ 22 June 2023 ಇಸ್ ಮೈ ಡೇ ಅಂತ ಡೈರಿಯಲ್ಲಿ ಬರ್ದಿಟ್ಕೊಳ್ಳಿ ಟುಡೇ ಇಸ್ ಯುವರ್ ಡೇ ನಿಜವಾಗ್ಲೂ ನಿನ್ ಬದಲಾಗಿ ಆಗ್ತೀನಿ ಅನ್ನಂಗಿದ್ರೆ ಆಫ್ಟರ್ ಫಿನಿಶಿಂಗ್ ಯುವರ್ ಕಾಲೇಜ್ ಜಸ್ಟ್ ಗೋ ಬ್ಯಾಕ್ ಹೋಮ್ ಮನೆಗೋಗು ಮನೆಗೋಗಿದ ತಕ್ಷಣ ನಿನ್ನ ಜನ್ಮ ಕೊಟ್ಟ ನಿನ್ನ ತಾಯಿ ನನ್ನ ಫೇವ್ರೆಟ್ ಪರ್ಸನ್ ಅಲ್ವಾ ಅಮ್ಮನ ಹತ್ರ ಹೋಗು ನಿನ್ನ ಬ್ಯಾಗ್ ಅಂತ ತೆಗೆದು ಒಂದು ಸೈಡ್ ಗಿಡು ಅಮ್ಮನ ಹತ್ರ ಹೋಗಿ ಅಮ್ಮನ್ಗೆ ಹೇಳು ಅಮ್ಮ ಗೊತ್ತಿದ್ದೋ ಗೊತ್ತಿದ್ದೀರೋ ನಾನು ಹಿಂತಿರುಗಿಸಿ ಮಾತಾಡಿದ್ದೆ ನಿಂಗೆ ರೂಡಾಗಿ ಮಾತಾಡಿದ್ದೆ ನಿಂಗೆ ಗೊತ್ತಿದ್ರೆ ಮೊಬೈಲ್ ಯೂಸ್ ಮಾಡಿದ್ದೆ ನಿನ್ನ ಚೆನ್ನಾಗಿ ಬೈಕೊಂಡಿದ್ದೆ ನಿಮಗೆ ಮನ್ಸು ನೋವಾಗ ನಡ್ಕೊಂಡಿದ್ದೆ ದಯವಿಟ್ಟು ಕ್ಷಮಸಮ ಅಂತೇಳಿ ಅಮ್ಮನ ಕಾಲಕ್ಕೆ ನಮಸ್ಕಾರ ಹಾಕಿ ಅಮ್ಮನ ಗಟ್ಟಿಯಾಗಿ ಹಗ್ ಮಾಡಿ ಅಮ್ಮನ ಸಾರಿ ಕೇಳು ಆ ನೀನ್ ಹಗ್ ಮಾಡಿ ಸಾರಿ ಕೇಳಿದಂತ ಸಮಯ ಆ ವೈಬ್ರೇಷನ್ ಹೇಗಿರುತ್ತೆ ಗೊತ್ತಾ ಆ ಪಾಸಿಟಿವ್ ಎನರ್ಜಿ ಹೇಗಿರುತ್ತೆ ಗೊತ್ತಾ ನೀನ್ ಹಗ್ ಮಾಡಿ ಸಾರಿ ಕೇಳ್ತಿದ್ದಂಗೆ ಆ ನಿನ್ನ ಜನ್ಮ ಕೊಟ್ಟ ತಾಯಿ ನೀನ್ ಸಾರಿ ಕೇಳಂತ ಸಮಯದಲ್ಲಿ ಅಡ್ಗೆ ಮಾಡ್ತಾ ಇರ್ಲಿ ಟಿವಿ ನೋಡ್ತಾ ಇರ್ಲಿ ಅಥವಾ ಸುಮ್ನೆ ಕೂತ್ಕೊಂಡಿರ್ಲಿ ಅಥವಾ ನಿದ್ದೆ ಮಾಡ್ತಿರ್ಲಿ ಅಥವಾ ಯಾವ್ದೋ ಶಾಪಿಂಗ್ ಮಾಡ್ತಾ ಇರ್ಲಿ ಯಾವ್ದೋ ದೇವಸ್ಥಾನದಲ್ಲಿ ಇರ್ಲಿ ಅಥವಾ ಎಲ್ಲೇ ಹಾಸ್ಪಿಟಲ್ ಇರ್ಲಿ ಅಥವಾ ಸಾಯುವಂತ ಟೈಮಲ್ಲೇ ಇರ್ಲಿ ನೀನ್ ಹಗ್ ಮಾಡಿ ಸಾರಿ ಕೇಳಿದ ತಕ್ಷಣ ಆ ನಿನ್ನ ಫೇವ್ರೆಟ್ ಪರ್ಸನ್ ನಿನ್ನ ಜನ್ಮ ಕೊಟ್ಟ ತಾಯಿ ದೇವ್ರನ್ನ ವರ ಅಂತ ಕೇಳ್ತಾಳೆ ಏನಂತ ಕೇಳ್ತಾಳೆ ಗೊತ್ತಾ ದೇವ್ರೇ ಎಲ್ಲರೂ ಹೇಳ್ತಾರಪ್ಪ ನಿಂಗೆ ವರ ಕೊಡೋ ಶಕ್ತಿ ಇದೆ ವರ ಕೊಡೋ ಶಕ್ತಿ ಇದೆ ಅಂತ ನಿಜವಾಗ್ಲೂ ನಿಂಗೆ ವರ ಕೊಡೋ ಶಕ್ತಿ ಇದ್ರೆ ಒಂದೇ ಒಂದು ಸಣ್ಣ ವರ ಕೊಡು ದೇವ್ರೇ ನಂಗೆ ದೊಡ್ಡದು ಬೇಡ ಅಂತ ಕೇಳ್ತಾಳೆ ನಿನ್ನ ತಾಯಿ ದೊಡ್ಡ ವರ ಅಂತ ಕೇಳಲ್ಲ ಸಣ್ಣ ವರ ಅಂತ ಕೇಳ್ತಾಳೆ ಏನಂತ ಕೇಳ್ತಾಳೆ ಗೊತ್ತಾ ನಿನ್ನ ತಾಯಿ ದೇವ್ರನ್ನ ಹಗ್ ಮಾಡಿ ಸಾರಿ ಕೇಳಿದ ತಕ್ಷಣ ಸಣ್ಣ ವರನ ಏನಂತ ಕೇಳ್ತಾಳೆ ಗೊತ್ತಾ ಏನ್ ಕೇಳ್ತಾಳೆ ಗೊತ್ತಾ ನಿನ್ನ ತಾಯಿ ದೇವ್ರನ್ನ ಸಣ್ಣ ವರನ ದೇವ್ರೇ ನೀನೇನೂ ಮಾಡಬೇಡಪ್ಪ ನೀನು ನನ್ನ ಆಯುಷ್ಯನ್ನ ತಗೊಂಡು ನನ್ನ ಮಗಳ ಮಗನ ಆಯುಷ್ಯನ ಹೆಚ್ಚು ಮಾಡಂತ ಇಡೀ ಪ್ರಪಂಚದಲ್ಲಿ ಕೇಳ್ಕೊಳ್ಳೋ ಏಕೈಕ ವ್ಯಕ್ತಿ ಅಂದ್ರೆ ಅದು ನಿನ್ನ ಜನ್ಮ ಕೊಟ್ಟ ನಿನ್ನ ತಾಯಿ ಇವತ್ತು ಅಂತ ಅಮ್ಮನ ನೋಯಿಸ್ತಾ ಇದ್ದೀನಿ ಬದಲಾಗು ಬದಲಾಗು ನೀನ್ ಬದಲಾದ್ರೆ ನಿಮ್ಮ ಮನೆ ಬದಲಾಗುತ್ತೆ ಊರು ಬದಲಾಗುತ್ತೆ ತಾಲೂಕು ಬದಲಾಗುತ್ತೆ ಡಿಸ್ಟ್ರಿಕ್ಟ್ ಬದಲಾಗುತ್ತೆ ಡಿವಿಷನ್ ಬದಲ ಸ್ಟೇಟ್ ಬರುತ್ತೆ ಎಂಟರ್ ಇಂಡಿಯಾನೇ ಬದಲಾಗುತ್ತೆ ಇಡೀ ವರ್ಲ್ಡ್ ಹೇಳುತ್ತೆ ಇಂಡಿಯಾ ಇಸ್ ದ ಯಂಗೆಸ್ಟ್ ಅಂಡ್ ಗ್ರೇಟೆಸ್ಟ್ ಅಂಡ್ ಡೆವಲಪ್ಡ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಅದನ್ನ ಬದಲ ಮಾಡುವಂತ ಶಕ್ತಿ ನಿಮಗೆ ಮಾತ್ರ ಇದೆ ಇಲ್ಲ ನನ್ನಂತ 100 ಜನ ಮೋಟಿವ್ಸ್ ಬಂದು ಮಾಡಿದ್ರು ಇಟ್ಸ್ ವೇಸ್ಟ್ ದಯವಿಟ್ಟು ಅದಕ್ಕೆ ಯಾವ್ದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ಬಾಯ್ಸ್ ಅಂಡ್ ಗರ್ಲ್ಸ್ ನಾನು ತುಂಬಾ ವಿಷಯ ಮಾತಾಡಿದೆ ನಾನು ನಿಮಗೆ ಮಾತಾಡಕ್ಕೆ ಅವಕಾಶ ಮಾಡ್ಕೊಡ್ಬೇಕು ನಾನು ಇನ್ನೊಂದು 5 ನಿಮಿಷ ತಗೊಳ್ತೀನಿ ಆ 5 ನಿಮಿಷದಲ್ಲಿ ಅದನ್ನು ನಿಮಗೆ ಮಾತಾಡಕ್ಕೆ ಅವಕಾಶ ಕೊಡ್ತೀನಿ ನಾನೇನು ತುಂಬಾ ದೂರದವನೇನಲ್ಲ ನಾನು ಪಕ್ಕದ ಜಿಲ್ಲೆ ಕೋಲಾರ ನಾನು ಹಳ್ಳಿಯವನು ನೀವು ಸುಮಾರು ಜನ ಹಳ್ಳಿಗಳವ್ರು ಇದ್ದೀನಿ ನಾನು ಇವತ್ತು ಹಳ್ಳಿಯವನೇ ನಾನು ಹುಟ್ಟಿ ಬೆಳೆದೆಲ್ಲ ಹಳ್ಳಿ ನಮ್ದು ತುಂಬಾ ಇದೆ ಲ್ಯಾಂಡು ನಾವು ಇವತ್ತು ತೋಟದ ಮೇಲೆ ಡಿಪೆಂಡ್ ಆಗಿರೋಂಥವ್ರು ಎಷ್ಟೇ ಎನಿ ಸ್ಪೋರ್ಟ್ಸ್ ಅವರು ಎನಿ ಸ್ಪೋರ್ಟ್ಸ್
ನಾನು ನಿಮ್ಮ ತರ ಸ್ಪೋರ್ಟ್ಸ್ ಮ್ಯಾನ್, ನನ್ ಕೊಕ್ಕೋನ ಸಿಕ್ಕಾಪಟ್ಟೆ ಇಷ್ಟ. ಸಾಯಂಕಾಲ ಮ್ಯಾಚ್ ಆಗ್ತಿದೆ, ಮ್ಯಾಚ್ ಅಲ್ಲಿ ಔಟ್ ಮಾಡಿದೆ, ಅಂಪೈರ್ ಔಟ್ ಕೊಡಲಿಲ್ಲ. ಎದ್ದಿಂತು ಗಲಾಟೆ ಮಾಡಿದೆ, ಸರ್ ಔಟ್ ಕೊಡೋದು ಕೊಡಲಿಲ್ಲ. ಗಲಾಟೆ ಮಾಡಿ ಅಂಪೈರ್ ಲಾಂಗ್ ವಿಜುವಲ್ ಹೊರಟ್ಬಿಟ್ರು. ನಾ ಸೋತದ್ರು ಅವ್ರು ಗೆದ್ರು ಅಂತ. ಕೊನೆಗೆ ಕೋಪದಲ್ಲಿ ಬನ್ನಿನ ಎಲ್ಲ ಅರ್ದು ಅಂಪೈರ್ ಮುಕ್ಕು ಕೆಸೆ, ಏ ಹೋಗ್ರಿ ಆಡೋದಿಲ್ಲ ಅಂತೇಳಿ. ಕೊನೆ ನಾನು 8th ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಸ್ಕೂಲ್ ಓದಿದ್ದು, ಸ್ಪೋರ್ಟ್ಸ್ ಕ್ಲಬ್ಗೆ ಸೇರಿದೆ, ತಾಲೂಕ್ ಗೆದ್ವಿ, ಡಿಸ್ಟ್ರಿಕ್ ಗೆದ್ವಿ, ಡಿವಿಷನಲ್ ಗೆದ್ವಿ, ಸ್ಟೇಟ್ ಲೆವೆಲ್ಗೆ ಹೋದ್ವಿ, ತುಮಕೂರಲ್ಲಿ ಸೋತೋಗ್ಬಿಟ್ವಿ. ಆದ್ರೆ ಗೆದ್ದಂತ ತುಮಕೂರು ಟೀಮ್ ನನ್ನ ನ್ಯಾಷನಲ್ ಲೆವೆಲ್ ಕರ್ಕೊಂಡೋದ್ರು. ಫಸ್ಟ್ ಟೈಮ್ ನಾನು 8th ಕ್ಲಾಸ್ಗೆ ರಾಷ್ಟ್ರ ಮಟ್ಟ ಕರೆದ ನ್ಯಾಷನಲ್ ಲೆವೆಲ್. ಆಫ್ಟರ್ 8th ಸ್ಟ್ಯಾಂಡರ್ಡ್ ಕಂಟಿನ್ಯೂಸ್ ಆಗಿ 9 ವರ್ಷ ಸತತವಾಗಿ ಕರ್ನಾಟಕ ತಂಡ ಕರೆದ ನ್ಯಾಷನಲ್ ಲೆವೆಲ್. 4 ಬಾರಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಆಡಿದೆ, 5 ಬಾರಿ ಆಲ್ ಇಂಡಿಯಾ ಆಡಿದೆ ನಾನು. ಅದಾದ್ಮೇಲೆ ನಾನು ಕೋಲಾರದಲ್ಲಿ ಡಿಗ್ರಿ ಮುಗಿಸ್ಕೊಂಡು KGF ಅಲ್ಲಿ ಲಾ ಮಾಡಿದೆ. ಲಾ ಮಾಡಿ ನಾನು ಹೈಕೋರ್ಟಲ್ಲಿ ಅಡ್ವೊಕೇಟ್ ಆಗಿ ಕೆಲಸ ಮಾಡೋದು, ಸ್ಮಾಲ್ ಕಾನ್ಸೆಪ್ಟ್ ಇಟ್ಕೊಂಡ್ವಿ. ಇವತ್ತು ಹುಡುಗರಾಗ್ತಿದೆ, ಹುಡುಗಿರಾಗ್ತಿದೆ, ಇವ್ರಿಗೊಂದು ಜಾಗೃತಿ ಕಾರ್ಯಕ್ರಮ ಕೊಡಬೇಕು ಅಂತ. 97 ಮಂತ್ಸ್ ಆಯಿತು ಸ್ಟಾರ್ಟ್ ಮಾಡಿ, 97 ತಿಂಗಳು ವಿತೌಟ್ ಬ್ಯಾನರ್. ನೋಡಿ, ನನ್ನ ಬ್ಯಾನರೇ ಇಲ್ಲ, ನಿಮ್ಮ ಲೆಕ್ಚರ್ಸ್ ನಿಮ್ಮ ಪ್ರಿನ್ಸಿಪಲ್ ಇವರೇ ನನ್ನ ಬ್ಯಾನರ್. ವಿತೌಟ್ ಆರ್ಗನೈಸೇಷನ್ ಅಂಡ್ ಯಾವ ಸಂಘಟನೆಯೂ ಇಲ್ಲ, ವಿತೌಟ್ ಎನಿ NGO ನನ್ನ ಯಾವ NGOನೂ ಇಲ್ಲ, ಅಂಡ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ನಾನು ಎಲ್ಲೋ ಯಾರ ಹತ್ರ ಪರ್ಸನ್ ಕೈ ಚಾಚಲ್ಲ. ಈಗಾಗಲೇ 97 ಮಂತ್ಸಲ್ಲಿ ಕೋಲಾರ ಡಿಸ್ಟ್ರಿಕ್ ಮುಗಿತು, ಚಿಕ್ಕಬಳ್ಳಾಪುರ ಮುಗಿತು, ಬ್ಯಾಂಗ್ಳೂರು, ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ, ಹಾಸನ, ಅರಸೀಕೆರೆ, ಕೊಡಗು, ಮೈಸೂರು, ಚಾಮರಾಜನಗರ, ಮಂಗಳೂರು, ಉಡುಪಿ, ಹೊನ್ನಾವರ, ಕಾರವಾರ, ಎಲ್ಲ ಕಡೆ ಕಾರ್ಯಕ್ರಮ ಮಾಡಿದೆ. ಈಗ ಬ್ಯಾಂಗ್ಳೂರು ಸಿಟಿಯಲ್ಲಿ ನಾನು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಬ್ಯಾಂಗ್ಳೂರು ಸಿಟಿಯಲ್ಲಿ ಈಸ್ಟ್ ವೆಸ್ಟ್, ಈಸ್ಟ್ ಪಾಯಿಂಟ್, ಕ್ಯಾಂಬ್ರಿಜ್, ಶಿಶಾರ್ಪುರಂ, ನಾಂಜೋತಿ ಎಮ್ ಎಲ್ ಎ ಕಾಲೇಜ್, ಕೇಲಿ ಕಾಲೇಜ್, ಆರ್ ಬಿ ಕಾಲೇಜ್, ದಯಾನಂದ ಸಾಗರ್ PSC, ಈ ತರ ಅನೇಕ ಶಾಲಾ ಕಾಲೇಜ್ನ ಕಾರ್ಯಕ್ರಮ ಮಾಡಿದೆ. ನಿಮ್ಮ ಈ ಸ್ಟೇಜ್ಗೆ ನಾನು 2ನೇ ಬಾರಿ ಬರ್ತಾ ಇದ್ದೀನಿ. ಮೊದಲನೇ ಬಾರಿ ಸುಮಾರು ವರ್ಷಗಳಿಂದ ಆನ್ಯುವಲ್ ಡೇಗೆ ನಾನು ಚೀಫ್ ಗೆಸ್ಟ್ ಆಗಿ ಬಂದಿದ್ದೆ, ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬಂದೆ. ನಾನು ಮ್ಯಾಮ್ ನಿನ್ನೆ ಫೋನ್ ಮಾಡಿದ್ದೆ, ಮೇಡಮ್ ಹಿಂಗಿದೆ ಅಂದಿದ ತಕ್ಷಣ ಅವ್ರು ಏನೂ ಮಾತಾಡಲಿಲ್ಲ. ಸರ್, ನಮ್ಮ ಹುಡುಗರು ಬೇಕು ಸರ್, ದಯವಿಟ್ಟು ನಾಳೆ ಬನ್ನಿ, ಎಷ್ಟೇ ಕೆಲಸ ಇದ್ರು ದಯವಿಟ್ಟು ನೀವು ಬನ್ನಿ ಸರ್, ನಾವು ನಿಮ್ಗೆಲ್ಲ ಅರೇಂಜ್ ಮಾಡ್ಕೊಡ್ತೀವಿ ಅಂದ್ರು. ಮ್ಯಾಮ್ ನಾನು ಯಾರಂತೂ ಗೊತ್ತಿಲ್ಲ, ಅದು ಅವತ್ತು ಸ್ಪೀಚ್ ಮಾಡಿದಾಗ ಐಡೆಂಟಿಫೈ ಆಯ್ತು ಸರ್, ದಯವಿಟ್ಟು ಬನ್ನಿ ಸರ್ ಅಂದ್ರು. ಅದೇ ಮ್ಯಾಮ್ಗೆ ನಿಮ್ಮ ಬಗ್ಗೆ ಇರುತ್ತೆ ಕಾಳಜಿ, ಅದೇ ಪ್ರಿನ್ಸಿಪಲ್ ಮೇಡಮ್, ನಮ್ಮ ಹುಡುಗ ಹುಡುಗಿರಿ ಅವೇರ್ನೆಸ್ ಅವಶ್ಯಕತೆ ಇಲ್ಲ ಅಂದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಇತ್ತಾ? ಸಿಗೋದು ಕಾರಣ ಯಾರು? ಪ್ರಿನ್ಸಿಪಲ್ ಮೇಡಮ್. ಹಾಗಾಗಿ ಶ್ರೀಮತಿ ಪ್ರತಿಭಾ ಮ್ಯಾಮ್ಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳ ಧನ್ಯವಾದ. ನಾನು ಇವತ್ತು ನಿಮ್ಮ ಕಾಲೇಜ್ ಬಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಬರೀ ತೊಂಬತ್ತೇಳು ತಿಂಗಳಲ್ಲಿ ಇವತ್ತು ನಿಮ್ಮ ಕಾಲೇಜಿನ ಕಾರ್ಯಕ್ರಮ ಸೇರಿ ನಾನು ಕೊಟ್ಟಿರುವಂತ ಇವತ್ತಿನ ಕಾರ್ಯಕ್ರಮ 1998ನೇ ಕಾರ್ಯಕ್ರಮ ಇದಾಗಿದೆ. 1998 ಪ್ರೋಗ್ರಾಮ್ಸ್ ಮುಗಿತು. ಐಎಸ್ ನಾನು ಮಾತಾಡೋದು 18,000 ಅಲ್ಲಿ ಮೂಡ್ಬಿದ್ರಲ್ಲಿ ಲೋಯೆಸ್ಟ್ ಮತ್ತು ಹೊಸಕೋಟೆ ಸಮೇತದಲ್ಲಿ ಅಂತೇಳಿ ಫ್ರಮ್ 18,000 ಎಲ್ಲರೂ ಉದ್ದೇಶಿಸಿ ಮಾತಾಡಿದೆ. ಇವತ್ತು ಫಸ್ಟ್ ಟೈಮ್ ನಿಮ್ಮ ಬ್ಯಾಚ್ಗೆ ಬಂದಿದ್ದೀನಿ. ಸುಮಾರು ಜನ ಗರ್ಲ್ಸ್ ಇದ್ದೀರಿ, ಬಾಯ್ಸ್ ಇದ್ದೀರಿ, ನೀವು ಸಹ ನಾನು ಒಡೌಟಿ ತಂಗಿರು ತಮ್ಮಂದ್ರಿಗಿಂತ ಹೆಚ್ಚು. ಕಾರಣ ಏನು ಗೊತ್ತಾ? ಕೋಲಾರದಲ್ಲಿ ಎಲ್ಲ ನನ್ನ ತಮ್ಮಂದ್ರು ತಂಗಿ ನಂಗೆ ಎಂಥ ಪ್ರೀತಿ ಕೊಟ್ಟಿರಿ ಗೊತ್ತಾ? ಲೈಫಲ್ಲೇ ಮರೆಯಕ್ಕಾಗಲ್ಲ ಅಂಥ ಪ್ರೀತಿ ಕೊಟ್ಬಿಟ್ರು ನನಗೆ. ಎಂಥ ಪ್ರೀತಿ ಗೊತ್ತಾ? ಲಾಸ್ಟ್ 8-9 ಇಯರ್ಸ್ ಬ್ಯಾಕ್ ರಕ್ಷಾಬಂಧನ ಬಂತು, ರಾಕಿ ಹಬ್ಬ, ಸುಮಾರು ಜನ ರಾಕಿ ಕಟ್ಟಿದ್ರು, ಟಿವಿಗಳು ತೊಗೊಂಡ್ಬಿಟ್ರು. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಎಲ್ಲ ಟಿವಿ ಚಾನೆಲ್ಸ್ ಅವರು ಮತ್ತೆ ಕರೆದ್ರು, ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರು 7:00 ರಾಕಿ ಕಟ್ಟಕ್ಕೆ, ನೈಟ್ 7:30 ತನಕ ನಮ್ಗೆ ರಾಕಿ ಕಟ್ಟಿದ್ರು. ರಾತ್ರಿ ಏಳುವರೆಗೆ ಟಿವಿ ನೈನ್ ಮತ್ತೆ ಜನಶ್ರೀ ಚಾನೆಲ್ ಅವರೇ ಕೌಂಟ್ ಮಾಡಿದ್ರು, ಕಟ್ ಮಾಡಿ ಎಷ್ಟಿದೆ ನೋಡ್ಬೇಕು ಅಂತ. ನನ್ನ ಲೈಫ್ ಅಲ್ಲಿ ನಾನು ಮರೆಯಕ್ಕೆ ಆಗ್ತಾರೆ ಯಾವ್ದಾಗಿದೆ ಅಂದ್ರೆ ಅದು ಆಡೇನೆ. ಕಾರಣ ಏನ್ ಗೊತ್ತಾ? ನಂಗೆ ಕಟ್ಟಿದ ರಕ್ಷಾಬಂಧನ ಎಷ್ಟು ಗೊತ್ತಾ? 5,500 ರಾಕಿ, 5,500. ಅಪ್ಪಿ ತಪ್ಪಿ ನಿಮ್ ಯಾರು ಮನ್ಸಲ್ಲಾದ್ರು ಸರ್ ಸುಳ್ಳು ಹೇಳ್ತಿದ್ರು ಅಂತ ಯಾರು ಮನ್ಸಲ್ಲಾದ್ರೆ ಗೂಗಲ್ ಓಪನ್ ಮಾಡಿ, ಆ ಗೂಗಲ್ ಅಲ್ಲಿ ನನ್ನ ನೇಮ್ ಟೈಪ್ ಮಾಡಿ, ಸುರೇಶ್ ಗೌಡ ಕೋಲಾರ ಅಂತ ಓಪನ್ ಮಾಡಿದ್ರೆ ಕರ್ನಾಟಕ ಬಿಗ್ ಬ್ರದರ್ ಅಂತ ಬರುತ್ತೆ. ಇವಾಗ ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ವಿತ್ ಫೋಟೋ, ವಿತ್ ನ್ಯೂಸ್, ದಿ ಟೈಮ್ಸ್ ಆಫ್ ಇಂಡಿಯಾ, ಇನ್ನೊಂದು ನ್ಯಾಷನಲ್ ನ್ಯೂಸ್ ಪೇಪರ್ ಸಮೇತ ನೋಡ್ಬೋದು. ಮತ್ತೆ ನಾನು ಅನೇಕ ಟಿವಿ ಚಾನೆಲ್ಸ್ ನಲ್ಲಿ ಮಾತಾಡ್ತಿರ್ತೀನಿ. 8th ಮತ್ತೆ 2nd ಇಯರ್ ಪಿಸಿ ಎಕ್ಸಾಮಿನೇಷನ್ ಬಂದಾಗ ಹೇಗೆ ಓದ್ಬೇಕು, ಹೇಗೆ ಕಾನ್ಸಂಟ್ರೇಷನ್ ಮಾಡ್ಬೇಕು ಅಂತೇಳಿ ಮತ್ತೆ ಯಾರು ತುಂಬಾ ಡಿಪ್ರೆಷನ್ ಇರ್ತಿರು ಅಂತ ಕೂಡ ನನ್ನ ಕಡೆಯಿಂದ ಸಲಹೆ ತಗೋಬಹುದು. ನೀವು ಯಾರಾದ್ರೂ ತುಂಬಾ ಡಿಪ್ರೆಷನ್ ಹೋಗಿ ನನಗೆ ಸಾವೇ ಅಂತಿಮ ಅಂತೇಳಿ ಸಾಯ ಅಂತ ಪರಿಸ್ಥಿತಿಗೆ ಹೋದಾಗ ಜಸ್ಟ್ ರಿಮೆಂಬರ್ ಒನ್ಸ್ ಅಂಡ್ ಕಾಲ್ ಮೀ. ನನ್ನ ನಂಬರ್ ಇಡೀ ಕರ್ನಾಟಕದ ಲಕ್ಷಾಂತರ ಮಕ್ಕಳ ಹತ್ರ ಇದೆ. ನನ್ನ ನಂಬರ್ ಹೇಳಿರ್ತೀನಿ, ಮೈಂಡ್ ಫ್ರೀ ಮಾಡ್ಕೊಳ್ಳಿ ಅಥವಾ ಬರ್ಕೊಳ್ಳಿ. ಯಾರು ತುಂಬಾ ಪ್ರಾಬ್ಲಮ್ ಆಗ್ತಿರೋ ಅಥವಾ UPSC ಅಥವಾ IAS KAS ಯಾವ್ದು ಇದೆಯೋ ಅಂತ ಕೂಡ ನನ್ನ ಕಡೆಯಿಂದ ಸಲಹೆ ತಗೋಬಹುದು. ನನ್ನ ನಂಬರ್ ತುಂಬಾ ಈಸಿ, 9448 ಈಗ ನಿಮ್ ಸಮಯ ಕೊಡ್ಬೇಕು. ನಾನು ಸುಮಾರು ವಿಷಯ ನಾನು ಮಾತಾಡಿದೆ, ನಾನು ಆಗ್ಲಿಂದ ಹೇಳಿದೆ. ನಮ್ಗೆ ಎಂತ ಹುಡುಗ ಹುಡುಗಿ ಬೇಕು ಗೊತ್ತಾ? ನನ್ಗೆ ಈ ಕಡೆ ಬಾಯ್ಸ್ ಅಂಡ್ ಗರ್ಲ್ಸ್, ನನ್ಗೆ ಎಂತ ಹುಡುಗ ಹುಡುಗಿ ಬೇಕು ಗೊತ್ತಾ? ಲಾಸ್ಟ್ ಅಲ್ಲಿ ಒಂದ್ ಪಾಯಿಂಟ್ ಹೇಳಿ ಮುಗಿಸ್ತೀನಿ. ನಂಗೆ ಎಂತ ಹುಡುಗ ಹುಡುಗಿ ಬೇಕಂದ್ರೆ ನಿಮ್ ತರ ಒಂದು ಗೌರ್ಮೆಂಟ್ ಸ್ಕೂಲ್ ಬಂದ್ರೆ ಸ್ಪೀಚ್ ಎಲ್ಲ ಆದ್ಮೇಲೆ ಒಂದು ಹುಡುಗಿ ಸೆಕೆಂಡ್ ಮಾಡಿದ್ಲು ಆಫೀಸ್ ರೂಮ್ ಹೋಗ್ತಿದ್ದೆ, ಅಲ್ಲಿ ಬಂದು ಸೆಕೆಂಡ್ ಮಾಡಿದ್ಲು, ನೀರು ಕೊಡೋ ಅಂತ ನೆಬ್ದಲ್ಲಿ ಬಂದು ಸೆಕೆಂಡ್ ಮಾಡಿದ್ಲು. ನಾನು ಆ ಹುಡುಗಿನ ಕರೆದೆ, ಕಮ್ಮಿ ವಾಟ್ಸಪ್ ನೇಮ್ ಅಂದೆ, ಶ್ರೀಯಾ ಅಂದು, ಏನ್ ಹೋಗ್ತಿದ್ಯಾ ಅಂದೆ,
ಎಂಟನೇ ಕ್ಲಾಸ್ ಅನ ಅಂದ್ರು ಎಂಟ ಕ್ಲಾಸ್ ಮಾತ್ರ ಅಪ್ಪ ಅಮ್ಮ ಅಂದೆ ಇಬ್ರು ಇಲ್ಲ ಮತ್ತೆ ಯಾರು ಇದಾರೆ ಅಜ್ಜಿ ಇದಾರೆ ಅಂದ್ರು ಮತ್ತೆ ಯಾರು ಇದಾರೆ ತಮ್ಮ ಏನ್ ಹೋಗ್ತಿದಾನೆ ಐದನೇ ಕ್ಲಾಸ್ ಸ್ಕೂಲ್ ಹೋಗ್ಬಿಟ್ಟು ನಾನು ಇವಾಗ ಟೀಚರ್ ಕಂದ್ರೆ ಸರ್ ಏನ್ ಸರ್ ಅವ್ರಿಗೆ ಸ್ಟೋರಿ ಅಂತ ಸರ್ ತುಂಬಾ ಇಂಟೆಲಿಜೆಂಟ್ ಸರ್ ಅಂದ್ರು ಏನ್ ಸರ್ ಅವ್ರಿಗೆ ಸ್ಟೋರಿ ಅಲ್ಲ ಅಪ್ಪ ಅಮ್ಮ ಇಬ್ರು ಇಲ್ಲ ಸರ್ ಅವ್ರಿಗೆ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಹೋಗ್ತಾಳೆ ಹೋಮ್ವರ್ಕ್ ಎಲ್ಲ ಮುಗಿಸಿ ಎಲ್ಲ ಆದ್ಮೇಲೆ ಒಂದು ಐದೂವರೆ ಆರು ಗಂಟೆಗೆ ಅಕ್ಕಪಕ್ಕದ ಒಂದು ಎರಡು ಮೂರು ಮನೆಗೆ ಕೆಲಸ ಮಾಡಕ್ಕೆ ಹೋಗ್ತಾಳೆ ಕಸ ಗುಡಿಸ್ತಾಳೆ ಪಾತ್ರೆ ಉಡಿಸ್ತಾಳೆ ಬಟ್ಟೆ ಹೋಗ್ತಾರೆ ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ಎಂಟೂವರೆಗೆ ವಾಪಸ್ ಬರ್ತಾಳೆ ಸರ್ ಅಕ್ಕಪಕ್ಕದ ಮನೆಗೆ ಕೂಡ ತಂಗು ಪಂಗು ಟಿಫನ್ ಮೂರು ಜನ ತಿಂತಾರೆ ಒಂಬತ್ತೂವರೆಗೆ ಶಾಲೆಗೆ ಬರ್ತಾಳೆ ಒಂಬತ್ತೂವರೆ ಹನ್ನೆರಡು ತನಕ ಶಾಲೆಯಲ್ಲಿ ಇರ್ತಾಳೆ ಹನ್ನೆರಡುವರೆಗೆ ಬಿಸಿ ಊಟ ಕೊಡ್ತಾರೆ ಎದುರುಗಡೆ ತಮ್ಮನ ಸ್ಕೂಲು ಅವನು ಕಸ್ಕೊಂತಾಳೆ ಅವನು ತಿಂತಾಳೆ ಅವಳು ತಿಂತಾಳೆ ಸರ್ ಸಾಯಂಕಾಲ ಮೂರುವರೆಗೆ ಸ್ಕೂಲಿಂದ ವಾಪಸ್ ಹೋಗ್ತಾಳೆ ಮತ್ತೆ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸಿ ಬೇರೆ ಮನೆ ಕೆಲಸ ಮಾಡಕ್ಕೆ ಹೋಗ್ತಾರೆ ಸರ್ ರಾತ್ರಿ ಎಂಟು ಎಂಟುವರೆಗೆ ವಾಪಸ್ ಬರ್ತಾಳೆ ಅಕ್ಕಪಕ್ಕದ ಮನೆ ಕೂಡ ತಂಗು ಪಂಗು ಊಟನ ಮೂರು ಜನ ತಿಂತಾರೆ ರಾತ್ರಿ ಒಂಬತ್ತು ಒಂಬತ್ತುವರೆಗೆ ಓದೋದು ಸ್ಟಾರ್ಟ್ ಮಾಡ್ತಾಳೆ ಹನ್ನೊಂದು ಹನ್ನೊಂದುವರೆ ತನಕ ಓದ್ತಾಳೆ ನಮ್ ಗುಡ್ಲ ಕೇಳಿದ್ರೆ ಶೀಲ್ ಬಂದು ಟಾಪರ್ ಇನ್ ಸ್ಕೂಲ್ ಸರ್ ಅಂತ ಅವ್ರು ಕರ್ಸಿ ಸರ್ ಅಂದ್ರೆ ಬಂದು ಶ್ರೀಯಾ ಏನಾಗ್ಬೇಕು ಅನ್ಕೊಂಡಿದ್ಯಾ ಅಂದ್ರೆ ಅಣ್ಣ ಈಗ ನಾನು ಟೆಂತ್ ಸ್ಟ್ಯಾಂಡರ್ಡ್ ಅಣ್ಣ ಇಡೀ ಏಯ್ತೀರಾ ಟೆಂತ್ ಹೋದಾಗ ಇಡೀ ಟೆಂತ್ ಸ್ಟೇಟ್ ಅಲ್ಲಿ ರ್ಯಾಂಕ್ ತಗೋಬೇಕಣ ಅಂದ್ರು ವೆರಿ ಗುಡ್ ಮಾ ವಾಟ್ ಆಫ್ ದ ಟೆಂತ್ ಅಂದ್ರೆ ಪಿ ಯು ಸಿ ರ್ಯಾಂಕ್ ತೆಗಿಬೇಕಣ ಅಂದ್ರು ವೆರಿ ಗುಡ್ ವಾಟ್ ಆಫ್ ದ ಪಿ ಯು ಅಂದ್ರೆ ಡಿಗ್ರಿ ಬಿ ಎಸ್ ಎಫ್ ಬಿ ಕಾಮ್ ಮಾಡ್ಬೇಕಣ ಡಿಗ್ರಿಯಲ್ಲಿ ಟಾಪರ್ ಆಗ್ಬೇಕಣ ಅಂದ್ರು ಡಿಗ್ರಿಯಲ್ಲಿ ಟಾಪರ್ ಆಗಿ ಏನಮ್ಮ ಮಾಡ್ತೀಯಾ ಅಂದ್ರೆ ಅಣ್ಣ ಡಿಗ್ರಿಯಲ್ಲಿ ಟಾಪರ್ ಅಂದ್ರೆ ಐ ಎ ಎಸ್ ಮಾಡ್ಬೇಕಣ ಅಂದ್ರು ಐ ಎ ಎಸ್ ಮಾಡಿ ಏನಮ್ಮ ಮಾಡ್ತೀಯಾ ಅಂದ್ರೆ ನಾನು ಡಿ ಸಿ ಆಗ್ಬೇಕಣ ಅಂದ್ರು ಡಿ ಸಿ ಆಗಿ ಏನಮ್ಮ ಮಾಡ್ತೀಯಾ ಅಂದೆ ಒಂದು ಡಿಸ್ಟ್ರಿಕ್ಟ್ ಹೋಗ್ಬೇಕು ಅಲ್ಲಿರುವಂತ ಎಲ್ಲ ಬಡವ್ರಿಗೆ ಸ್ಟೂಡೆಂಟ್ಸ್ಗೆ ರೈತರಿಗೆ ಪಬ್ಲಿಕ್ ಎಲ್ಲರೂ ಸಹಾಯ ಮಾಡಬೇಕು ಅಲ್ಲಿರುವಂತ ರೈತರಿಗೆ ಪಬ್ಲಿಕ್ ಎಲ್ಲರಿಗೂ ಸಹಾಯ ಮಾಡ್ತಾ ಮಾಡ್ತಾ ಆ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ದೊಡ್ಡ ಅನಾಥಾಶ್ರಮ ಕಟ್ಟಬೇಕಣ ಅನಾಥಾಶ್ರಮದಲ್ಲಿ ನನ್ನಂತ ನನ್ನ ತಮ್ಮಂತ ಸಾವಿರಾರು ಜನ ಮಕ್ಕಳನ್ನ ಯಾರು ಅಪ್ಪ ಅಮ್ಮ ತಗೊಂಡು ನನ್ನ ಸಾಕ್ಬೇಕಣ ನನ್ನ ತಮ್ಮ ಎಷ್ಟು ಬಾಧೆ ಬಿಡ್ತಾರೆ ಊಟ ಇಲ್ಲ ಅಂತೇಳಿ ಆ ಬಾಧೆ ಯಾರು ಬಿಡಬಾರ್ದಣ ಎಲ್ಲರೂ ಹೊಟ್ಟೆ ತುಂಬಾ ಊಟ ಹಾಕಂಗ್ ಆಗ್ಬೇಕಣ ನನ್ನ ತಮ್ಮ ಎಷ್ಟು ಬಾಧೆ ಬಿಡ್ತಾರೆ ಎಜುಕೇಶನ್ ಅಂತ ಬಾಧೆ ಯಾರು ಬಿಡಬಾರ್ದಣ ಎಲ್ಲರಿಗೂ ಒಂದು ಫ್ರೀ ಸ್ಕೂಲ್ ಫ್ರೀ ಕಾಲೇಜ್ ಕಟ್ಸ್ಕೊಡ್ಬೇಕಣ ಯಾರ್ಯಾರು ಬಡವರು ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ ಅವ್ರ ಕಣ್ಣೀರು ವರ್ಷ ವ್ಯಕ್ತಿ ಆಗ್ಬೇಕು ಇದು ನನ್ನ ಆಸೆನ ಅಂತ ಹೇಳ್ತಾರೆ ಅವ್ರು ನನಗೆ ಅಂತ ಹುಡುಗ